ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ 12, ಒಮ್ಮೆ ನಗುತ್ತೇವೆ. ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ದನಿಯಾಗಿದೆ. ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ. ಅವರ ಮೊಗದಲ್ಲಿ ನಗೆ ಅರಳಬೇಕಾದರೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಒದಗಿಸಬೇಕು. ಆ ಮೂಲಕ ಹೊರೆಯಾಗಿರುವ ಅವರ ಬದುಕಿನಲ್ಲಿ ನಗೆ ಮೂಡಿಸಬೇಕೆಂಬ ಕಳಕಳಿಯನ್ನು ಕವಿಯತ್ರಿ ಇಲ್ಲಿ ತೋರಿಸಿದ್ದಾರೆ. ಭೀಕರವಾದ ಬರಗಾಲ ಒದಗಿ ಸಹಜೀವಿಗಳು ಪರಿತಪಿಸುವುದನ್ನು ನೋಡಿ ಕವಿಯತ್ರಿಗೆ ನಗು ಮಾಯವಾಗಿ ಅಗ್ನಿಪರ್ವತವಾಗಿರುವ ಅನುಭವವಾಗಿದೆ. ಮೂಕ ಮುಗ್ಧ ಜೀವಿಗಳಾದ ದನಕರುಗಳು ತಿನ್ನಲು ಮೇವಿಲ್ಲದೆ ಸಾಯುತ್ತಿವೆ. ಜನರನ್ನು ಬಡತನ ಕಿತ್ತು ತಿನ್ನುತ್ತಿದೆ. ಕುಡಿಯಲು ನೀರಾಗಲಿ ಗಂಜಿಯಾಗಲಿ ಗತಿ ಇಲ್ಲದ ಜನರು ಹೊಟ್ಟೆ ತುಂಬಿಸಿಕೊಳ್ಳಲು ಸತ್ತ ದನಗಳನ್ನು ಕಿತ್ತು ಕಿತ್ತು ತಿನ್ನುತ್ತಿರುವುದನ್ನು ಕಣ್ಣಾರೆ ಕಂಡ ಕವಿಯಿತ್ರಿಯು ಕುದಿವ ಅಗ್ನಿಪರ್ವತವಾಗಿದ್ದಾರೆ. ಮಳೆಯಿಲ್ಲದೆ ಬೆಳೆಯಿಲ್ಲದೆ ಒಣಗಿರುವ ಈ ಸ್ಥಿತಿಯನ್ನು ಕಂಡು ಕವಿಯಿತ್ರಿಗೆ ತೀವ್ರ ನಿರಾಸೆಯಾಗಿದೆ. ದನಕರುಗಳು ಜನರು ಪಡುವ ಬವಣೆಯನ್ನು ಕಂಡು ಏನೂ ಮಾಡಲಾಗದ ಅಸಹಾಯಕತೆ ಕವಿಯಿತ್ರಿಯದು. ನೊಂದವರತ್ತ ಕಣ್ಣು ಹಾಯಿಸಿ ನೋಡಲಾರದೆ ಕವಿಯಿತ್ರಿ ಅವರಿಗಾಗಿ ಆಕಾಶದತ್ತ ಕೈಚಾಚಿ ಮಳೆಗಾಗಿ ದೇವರನ್ನು ಪ್ರಾರ್ಥಿಸಿದ್ದಾರೆ. ಇಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿರುವ ದೇವರು, ಪ್ರಕೃತಿ, ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಅತೀವ ಕೋಪಗೊಂಡಿರುವ ಕವಿಯಿತ್ರಿ ಧಗಿ ಧಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದಾರೆ. ಅವರಿಗೆ ದೇವರಲ್ಲಿ ಎಂದಿಗೂ ನಂಬಿಕೆ ಇರಲಿಲ್ಲ. ಆದರೂ ಜನರ ಕಷ್ಟ ನೋಡಲಾಗದೆ ಎಂದೂ ಕಾಣದ ನಂಬಿರದ ದೇವರಲ್ಲಿ ಮೊರೆಯಿಟ್ಟು ಸಹಾಯವನ್ನು ಬೇಡುತ್ತಿರುವುದಾಗಿ ಕವಿಯಿತ್ರಿ ಈ ಎರಡನೆಯ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ. ಮೊದಲಿಗೆ ಕಾಣದ ದೇವರನ್ನು ಕಷ್ಟ ನಿವಾರಣೆಗಾಗಿ ಪ್ರಾರ್ಥಿಸಿದ ಕವಿಯಿತ್ರಿಗೆ ದೇವರು ಜನರನ್ನು ಕಾಪಾಡುವುದಿಲ್ಲ ಎಂಬುದು ಖಚಿತವಾದಾಗ, ಯಾರೂ ಸಹಾಯಕ್ಕೆ ಹಸ್ತವನ್ನು ಚಾಚದಿದ್ದಾಗ ತನ್ನ ಕಣ್ಣೀರಿನ ಲಾವಾರಸದಲ್ಲಿ ಇಡೀ ವಿಶ್ವವನ್ನೇ ಮುಳುಗಿಸಿ ಬಿಡಬೇಕೆಂಬ, ಜಗತ್ತನ್ನೇ ಸರ್ವನಾಶ ಮಾಡಬೇಕೆಂಬ ಛಲ ಮೂಡುತ್ತದೆ. ಬೆಂಕಿ ನಾಲಗೆಯನ್ನು ಚಾಚಿ ತಮ್ಮವರು ಅನುಭವಿಸುತ್ತಿರುವ ದಾರಿದ್ರ್ಯವನ್ನೇ ನುಂಗಿ ನೊಣೆಯಬೇಕೆಂಬ ಭಾವ ಮೂಡುತ್ತದೆ. ಕ್ರೋಧದಿಂದ ಕವಿಯಿತ್ರಿ ಬಡಜನರ ದೀನ ದಲಿತರ ತನಕ್ಕೆ ಧಿಕ್ಕಾರ ಕೂಗುತ್ತಾರೆ. ಮಾತ್ರವಲ್ಲ, ಅವರ ನೋವನ್ನೇ ಸರ್ವನಾಶ ಮಾಡುವುದಾಗಿ ಈ ಪದ್ಯಭಾಗದಲ್ಲಿ ಹೇಳಿದ್ದಾರೆ. ಕವಿಯಿತ್ರಿಗೆ ದೀನ ದಲಿತರ ಬಗೆಗೆ ಅಪಾರವಾದ ಕಾಳಜಿ ಇದೆ. ಆದ್ದರಿಂದ ಅವರು ದಲಿತರನ್ನು ನನ್ನವರು, ನಾನೇ ಆದವರು ಎಂದು ಹೇಳಿಕೊಂಡಿದ್ದಾರೆ. ಅವರಲ್ಲಿ ನಗುವನ್ನು ಮೂಡಿಸಬೇಕು ಎಂಬ ಆಸೆ ಕವಿಯಿತ್ರಿಯದು. ಅವರು ಪಡುತ್ತಿರುವ ಬವಣೆಯಿಂದ ಹೊರತಂದು ಕಷ್ಟವೆಂಬ ಹೊಗೆಯಲ್ಲಿ ಉಸಿರು ಕಟ್ಟಿ ನರಳುತ್ತಿರುವವರನ್ನು ಪಾರು ಮಾಡಿ ಅವರು ಸುಖವಾಗಿ ನಗು ನಗುತ್ತಿರಬೇಕೆಂಬ ಆಶಯ ಕವಿಯಿತ್ರಿಯದಾಗಿದೆ. ಅವರ ಮೊಗದಲ್ಲಿ ನಗುವನ್ನು ಕಾಣಬೇಕೆಂಬ ಹಂಬಲ ಕವಿಯಿತ್ರಿಯದಾಗಿದೆ. ಕ್ರೋಧಗೊಂಡಿರುವ ಜ್ವಾಲಾಮುಖಿಯಾಗಿರುವ ಕವಿಯಿತ್ರಿಯ ಮನಸ್ಸು ಶಾಂತವಾಗಿ ನಗು ಮೂಡಬೇಕಾದರೆ ಮೊದಲಿಗೆ ಬಡವರ ಬದುಕು ಹಸನಾಗಬೇಕು. ಆಗ ತಾನು ನಗು ನಗುತ್ತಲೇ ಇರುವುದಾಗಿ ಕವಿಯಿತ್ರಿ ಹೇಳಿದ್ದಾರೆ. ಅವರು ನಗುವ ಕೊನೆಯಿಲ್ಲದ ನಗು ಯಾವುದೆಂದರೆ ಆಕಾಶದಲ್ಲಿ ಕಾರ್ಮೋಡವನ್ನು ಕವಿಸುವ ನಗು, ಭೂಮಿಯಲ್ಲಿ ಬೆಳೆ ಬೆಳೆಯುವ ನಗು. ಹೀಗೆ ಮಳೆ ಬೆಳೆಗಳು ಸಮೃದ್ಧವಾಗಿರುವಾಗ ವನ ಜನಗಳೆಲ್ಲರೂ ಸಂತೋಷದಿಂದ ನಗು ನಗುತ್ತಾ ಬಾಳುವ ಸಮಯ ಬರುತ್ತದೆ. ಆಗ ಅವರೊಂದಿಗೆ ನಾನೂ ಕೂಡಿ ನಕ್ಕೆ ನಗುತ್ತೇನೆ ಎಂದು ಕವಿಯಿತ್ರಿ ಹೇಳಿರುವರು. ಸಮಷ್ಟಿಯ ಹಿತದಲ್ಲಿ
ತಮ್ಮ ನಗು ಅಡಗಿದೆ ಎಂಬುದನ್ನು ಕವಯಿತ್ರಿ ಇಲ್ಲಿ ವಿವರಿಸಿದ್ದಾರೆ.